ನಮ್ಮ ಸಂವಿಧಾನ ಹೇಳ್ತದೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಸಮಾನತೆ ಬರಬೇಕು ಸರ್ವರಿಗೂ ಸಮಪಾಲು ಸಮಪಾಳು ಎಲ್ಲರಿ ಇದೆ ದೇಶದ ಸಂಪತ್ತನ್ನ ಮೊದಲು ಬಡವರಿಗೆ ಹಂಚಬೇಕು ಅವರಿಗೆ ಕೆಲಸ ಕೊಡಬೇಕು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವರಿಗೆ ಆರೋಗ್ಯ ರಕ್ಷಣೆ ಮಾಡಬೇಕು ಅವರಿಗೆ ಉದ್ಯೋಗ ಕೊಡಬೇಕು ಶಿಕ್ಷಣ ಕೊಡಬೇಕು ಇದು ಸರ್ಕಾರದ ಕರ್ತವ್ಯ ಇದು ಸರ್ಕಾರದ ಜವಾಬ್ದಾರಿ ಏನ್ ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಆಯಂಗ ಬರ್ತೀರಪ್ಪ ಏನು ಯೋಚನೆ ಮಾಡಿದ್ರು ಜನ ಬಹಳ ಜನ ಯುವಕರು ಮೋದಿ 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 ಎನ್ನರು ಯೋಚನೆ ಮಾಡಿ ಮೋದಿ ಅಂತ ಕರಿಬೇಕು ಅವ್ರನ್ನ ಮೋದಿ ಅಂತ ಕರಿಬೇಡಿ ಬೇರೆ ಏನಾದ್ರು ಕರ್ಕಳಿ ಮೋದಿ ಮೋದಿ ಅಂತ ನಗೋಬೇಡಿ ಬೂದಿ ಬೂದಿ ಆಗೋಕೆ ಈಗ ರಾಜ್ಯದಲ್ಲಿ ಎಲ್ಲರೂ ಉಂಟೇನ್ರಿ ಸುಳ್ಳು ಹೇಳ್ಕೊಂಡ ಸರ್ಕಾರಕ್ಕೆ ಬಂದು ಇವತ್ತು ಪೆಟ್ರೋಲ್ 100 ಚಿಲ್ಲರ ರೂಪಾಯಿ ಆಗಿದೆಯಲ್ಲ ಯಾವ ಕಾಲದಲ್ಲಿ ಆಗಿತ್ತೇನಪ್ಪ ಯಾವಾಗಲಾರೋ ಆಗಿತ್ತ ಡೀಸೆಲ್ 100 ರೂಪಾಯಿ ಆಗುತ್ತೆ ಸ್ವಲ್ಪ ದಿನ ನಾವು 5 ದಿನ ಪ್ರತಿಭಟನೆ ಮಾಡೋದು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ನಾವು ಪ್ರತಿಭಟನೆ ಮಾಡುತ್ತಲೇ ಇದ್ದೀವಿ ಇವರು ಹೆಚ್ಚಿಸಲೇ ಇದ್ದಾರೆ ನಿಮಗೆ ಆಶ್ಚರ್ಯ ಆಗ್ತದೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಮೂಲ ಬೆಲೆ ಅದಕ್ಕೆ ತಗಲದು 37 ರೂಪಾಯಿ ಮಾತ್ರ 36 37 ರೂಪಾಯಿ ಇನ್ನು 60 ರಿಂದ 65 ರೂಪಾಯಿ ಟ್ಯಾಕ್ಸ್ ಒಂದು ಲೀಟರ್ ಪೆಟ್ರೋಲ್ ಮೇಲೆ 32 ರೂಪಾಯಿ 98 ಪೈಸೆ ಕೇಂದ್ರ ಸರ್ಕಾರದವರು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ವಸೂಲು ಮಾಡ್ತಾರೆ ಎಷ್ಟು 32 ರೂಪಾಯಿ 98 ಪೈಸೆ ಒಂದು ಲೀಟರ್ಗೆ ಡೀಸೆಲ್ ಮೇಲೆ 31 ರೂಪಾಯಿ 84 ಪೈಸೆ ಅದೇ ಮನಮೋಹನ್ ಸಿಂಗ್ ಅವರು ಇದ್ದಾಗ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇದ್ದದು 3 ರೂಪಾಯಿ 45 ಪೈಸೆ ಪೆಟ್ರೋಲ್ ಮೇಲೆ 9 ರೂಪಾಯಿ 21 ಪೈಸೆ ಯಾಕೆ ಹೆಚ್ಚು ಮಾಡಿದ್ರಿ ಇದು ಬಡವರ ರಕ್ತ ಕುಡಿಯೋದಲ್ವಾ ಇದು ತಿಗಣಿಗಳ ಸರ್ಕಾರ ಇದು ಬಡವರ ರಕ್ತ ಹೀರ್ತದೆ ಹೀರ್ತದೆ ಅಚ್ಚೇ ದಿನ ಅಚ್ಚೇ ದಿನ ನಾಚಿಕೆ ಆಗಲ್ಲ ಇವರಿಗೆ ರಾಜ್ಯ ಸರ್ಕಾರ ಎಷ್ಟು ಗೊತ್ತಾ ಪೆಟ್ರೋಲ್ ಮೇಲೆ 35% ಟ್ಯಾಕ್ಸ್ ಕೇಂದ್ರ ಸರ್ಕಾರದ ಬೇರೆ ರಾಜ್ಯ ಸರ್ಕಾರದ ಬೇರೆ ಡೀಸೆಲ್ ಮೇಲೆ 21% ಆಯ್ತಪ್ಪ ನೀವು ಕೇಂದ್ರ ಸರ್ಕಾರನೂ ಅರ್ಧ ಕಡಿಮೆ ಮಾಡಿ ರಾಜ್ಯ ಸರ್ಕಾರನೂ ಅರ್ಧ ಕಡಿಮೆ ಮಾಡಿ ಎಷ್ಟಾಗ್ತದೆ ಆಗ 30 ರೂಪಾಯಿ ಕಡಿಮೆ ಆಗುತ್ತೆ ನಿಮ್ಗೆ ಗೊತ್ತೇನ್ರಿ ಪಾಕಿಸ್ತಾನದಲ್ಲಿ 51 ರೂಪಾಯಿ ಚಿಲ್ಲರೆ ಬಾಂಗ್ಲಾ ಇದರಲ್ಲಿ ಬಾಂಗ್ಲಾದೇಶದಲ್ಲಿ 60 ಚಿಲ್ಲರೆ ಸಿಲೋನ್ನಲ್ಲಿ 59 ರೂಪಾಯಿ ನಿಮಗೇನಪ್ಪ ಬಂದಿರೋದು ನರೇಂದ್ರ ಮೋದಿಜಿ ಟ್ಯಾಕ್ಸ್ ಕಡಿಮೆ ಮಾಡಿರಿ ಅದನ್ನು ಕಡಿಮೆ ಮಾಡಕ್ಕೆ ಒಪ್ಪ ತಯಾರಾಗಿಲ್ಲ ಏನು ಕುಮಾರಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ನವರು ನಾವು ಜಿಎಸ್ಟಿ ಹಾಕಿ ಅಂತ ಇದ್ದೀವಿ ಅಂತ ಸುಳ್ಳೆ ನಾವೇ ಜಿಎಸ್ಟಿ ಹಾಕಿ ಅಂತ ಹೇಳಿದ್ದೀವಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡ್ರಿ ಅಂತ ಹೇಳಿದ್ದೀವಿ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಆಗ್ತಾ ಇದ್ರಲ್ಲ ಅದನ್ನು ಕಡಿಮೆ ಮಾಡ್ರಿ ಸೇಲ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ರಿ ನೀವು ಇದನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದ್ರೆ ನಿಮಗೆ ಎಲ್ಲ ಆಹಾರ ಪದಾರ್ಥಗಳು ಕಡಿಮೆ ಆಯ್ತು ಎಲ್ಲ ಕೈಗಾರಿಕಾ ವಸ್ತುಗಳು ಕಡಿಮೆ ಆಯ್ತು ಸಾರಿಗೆ ಬೆಲೆ ಸಾರಿಗೆ ಇದೆಯಲ್ಲ ಈಗ ಖರ್ಚಾಗ್ತಾ ಇದೆಯಲ್ಲ ಅದು ಕಡಿಮೆ ಆಗ್ತದೆ
लिंक अड़के नूर रूपाय मेले इनूर ग्यास बेले नरसिंहराय का मनमोहन सिंग रवर का नूर हदनाकूर रूपाय नरेंद्र मोदी इन अच्छे दिन अब इन अच्छे दिन अंत करियो इवत बड़वर बदकते आगे पर्स्थिति कोरोना कोरोना गाय अर निर्भर कोरोना गाय मेले बरे सरकार इे नरेंद्र मोदी सरकार बेका यद्यूरपन सरकार बेका